ಕಾರವಾರದಲ್ಲಿ ಗಡಿ ಸಂಘರ್ಷಕ್ಕೆ ಮೀನುಗಾರರು ಬೇಸತ್ತು ಹೋಗಿದ್ದಾರೆ ಗಡಿ ದಾಟಿ ಮೀನುಗಾರಿಕೆ ಮಾಡುತ್ತಿದ್ದಾರೆ ಅಂತ ಕದಂಬ ನೌಕಾನೆಲೆ ಅಧಿಕಾರಿಗಳು ಮೀನುಗಾರರಿಗೆ ಇನ್ನಿಲ್ಲದ ಕಾಟ ಕೊಡುತ್ತಿದ್ದಾರಂತೆ ನೌಕಾನೆಲೆ ವ್ಯಾಪ್ತಿಯ ಹೊರಗಡೆ ಮೀನುಗಾರಿಕೆ ಮಾಡಿದ್ರು ಹೆದರಿಸಿ ಓಡುತ್ತಿದ್ದಾರಂತೆ 2 ದಿನದ ಹಿಂದೆ ಮೀನುಗಾರರ ಬಲೆ ಹರಿದು ಕಳಿಸಿದ್ರಂತೆ ಇದರಿಂದ 6 ಲಕ್ಷಕ್ಕೂ ಹೆಚ್ಚು ನಷ್ಟವಾಗಿದೆ ಅಂತ ಮೀನುಗಾರರು ಕಣ್ಣೀರಿಡುತ್ತಿದ್ದಾರೆ ನಾ ಮೀನಿ ಹಿಡ್ಲಿಕ್ಕೆ ಹೋದರಲ್ಲ ಬಾ ತೊಂದರೆ ಕೊಡ್ತಾರ ಅವರು ಆಕ್ಚುಲಿ ನೀವು ಹೇಳಿದರು ಅಲ್ಲಿ ನಾವು ಬಲೆ ಹೊಡೆದರಲ್ಲ ಅಲ್ಲಿ ಆಕ್ಚುಲಿ ಮೀನು ಆಗೋದು ಜಾಸ್ತಿ ಅಲ್ಲೇ ಮೀನು ಅದಕ್ಕೋಸ್ಕರ ನಾವು ಅಲ್ಲಿ ಹೋಗ್ತೀವಿ ಆದರೆ ಅವರು ಬಹಳ ತೊಂದರೆ ಕೊಡ್ತಾರೆ ಅಲ್ಲಿ ಬಂದ್ಕೊಂಡು ಬಲೆ ಹರಿದಾಕೋದು ಅದಕ್ಕೋಸ್ಕರ ಅದು ಎಷ್ಟು ಸಲ ನಾವು ಅವರಿಗೆ ಡಿಸಿ ಸಾಹೇಬರಿಗೆ ಅವರಿಗೆ ಮನವಿ ಮಾಡಿದ್ರೆ ಅದ್ರ ಬಗ್ಗೆ ಕೇರೆ ತಗೊಳ್ಳೋದಿಲ್ಲ ಫಿಶರ್ ಮೀನು ಅಂದರೆ ಒಂದು ಹೀನದಿಂದ ನೋಡ್ತಾರೆ ಅದಕ್ಕೋಸ್ಕರ ನಮ್ಮ ಬಗ್ಗೆ ಅವರು ಏನಾದರೂ ಇದು ಮಾಡಬೇಕು ಇಷ್ಟು ವರ್ಷ ಆಯಿತು ಈಗ ಇಂಡಿಯನ್ ನೇವಿ ಅವರದ್ದು ಅಧಿಕ ಮೀನುಗಾರಿಕೆ ಮೇಲೆ ಉಪಟಳ ಜಾಸ್ತಿ ಆಗ್ತಾ ಉಂಟು ಈಗ ಒಂದು ಮೀನುಗಾರಿಕೆ ಸ್ಟಾರ್ಟ್ ಆಗಿ ಒಂದು 2 ತಿಂಗಳು ಮುಂಚೆ ಇದೇ ರೀತಿ ಉಪಟಳ ಮಾಡಿದ್ರು ಅಂದರೆ ಮೀನುಗಾರಿಕೆ ಮೇಲೆ ಹೊಡೆಯೋದು ಬಡಿಯೋದು ಇಂಥ ಕೆಲಸನ ಹೆಚ್ಚು ಮಾಡ್ತಾ ಇರ್ತಿದ್ರು ಆದರೆ ಈಗ ಏಕಾಏಕಿಯಾಗಿ ಈಗ ಒಂದು 2 3 ತಿಂಗಳ ಮುಂದೆ ಎಲ್ಲ ಮೀಟಿಂಗ್ ಮಾಡಿ ಸಾಂದ ರೀತಿಯಲ್ಲಿ ಇದ್ದರೆ ಯಾವುದು ಹಾನಿ ಮಾಡೋದಿಲ್ಲ ಅಂತ ಹೇಳಿದ್ರು ಈಗ ಆಗಸ್ಟಿಂದ ಹೊಸ ಮೀನುಗಾರಿಕೆ ಸ್ಟಾರ್ಟ್ ಈಗ ಮೀನುಗಾರಿಕೆ ಸ್ಟಾರ್ಟ್ ಆಗಲು 15 ದಿವಸ ಆಗಿದೆ ಇದೇ ದಿವಸನೇ ನಮ್ಮ ಮೀನುಗಾರಿಕೆ ಮೇಲೆ ಹೆಚ್ಚು ದಬ್ಬಳಕೆ ಮಾಡಿದ್ದಾರೆ ಅಂದರೆ ಬಲೆ ಹರಿದಿದ್ದುದು ಮತ್ತೆ ಇದು ಮಾಡೋದು ಹೇಳಿದ್ದಾರೆ ರಿಕ್ವೆಸ್ಟ್ ಮಾಡಿದ್ದಾರೆ ಬಲೆ ಹರಿಬೇಡಿ ಒಂದು 3 ತಾಸಲ್ಲ ಇದಾಗ್ತದೆ ಎಲ್ಲ ಕೆಲಸ ಮುಗಿದು ಹೋಗ್ತೇ ಎತ್ಕೊಂಡು ಹೋಗ್ಬೋದು ತರಕಾರಿಗಳ ಬೆಲೆ ಆಯಿತು ಈಗ ಹಣ್ಣುಗಳ ಬೆಲೆಯ ಸರದಿ ಹೌದು ರಾಜ್ಯದಲ್ಲಿ ಇದೀಗ ಹಣ್ಣುಗಳ ಬೆಲೆ ದುಬಾರಿ ಆಗ್ತಾ ಇದೆ ಕಡಿಮೆ ಪೂರೈಕೆಯ ಕಾರಣದಿಂದಾಗಿ ಚಿಲ್ಲರೆ ಮಾರುಕಟ್ಟೆಯಲ್ಲಿ 1 ಕೆಜಿ ಏಲಕ್ಕಿ ಬಾಳೆಹಣ್ಣಿನ ಬೆಲೆ 100 ರೂಪಾಯಿ ದಾಟಿದೆ ಕಿತ್ತಳೆ ಹಣ್ಣು ಸೇಬು ಹಣ್ಣಿನ ದರ 200 ಕ್ಕಿಂತಲೂ ಹೆಚ್ಚಾಗಿದೆ ಮಳೆ ವ್ಯತ್ಯಯ ಸೇರಿದಂತೆ ಇತರೆ ಕಾರಣದಿಂದ ಬೇಡಿಕೆಯಷ್ಟು ಬಾಳೆಹಣ್ಣು ನಗರದಲ್ಲಿ ಬರ್ತಾ ಇಲ್ಲ ಹೆಚ್ಚಾಗಿ ಬೇಡಿಕೆ ಇರುವ ಏಲಕ್ಕಿ ಹಾಗೂ ಪಚ್ಚ ಬಾಳೆಹಣ್ಣು ಕಡಿಮೆಯಾಗಿದೆ ರಾಜ್ಯದಲ್ಲಿ ಒಣ ದ್ರಾಕ್ಷಿ ಬೆಲೆ ಕುಸಿತವಾಗಿದ್ದು ದ್ರಾಕ್ಷಿ ಬೆಳೆಗಾರ ಕಂಗಾಲಾಗಿದ್ದಾರೆ 100 ಹೆಕ್ಟರ್ ಪ್ರದೇಶದಲ್ಲಿ ಬೆಳೆದ ಫಸಲನ್ನು ಕೋಲ್ಡ್ ಸ್ಟೋರೇಜ್ನಲ್ಲಿ ದಾಸ್ತಾನು ಮಾಡಿದ್ರು ಆದರೆ ದರ ಕುಸಿತಗೊಂಡಿದ್ದು ಒಣ ದ್ರಾಕ್ಷಿ ಮಾರಾಟ ಮಾಡುವುದೇ ದೊಡ್ಡ ಸವಾಲಾಗಿದೆ ಪ್ರತಿ ವರ್ಷ 200 ರಿಂದ 300 ರೂಪಾಯಿಗೆ ಮಾರಾಟ ಆಗ್ತಾ ಇತ್ತು ಆದರೆ ಈ ಬಾರಿ 1 ಕೆಜಿ ಒಣ ದ್ರಾಕ್ಷಿ ಬೆಲೆ 80 ರೂಪಾಯಿಗೆ ಬಂದು ನಿಂತಿದೆ ದ್ರಾಕ್ಷಿ ಬೆಳೆಗೆ ಹಾಕಿದ ಬಂಡವಾಳವೂ ಕೂಡ ಬರಲ್ಲ ಅಂತ ಬೆಳೆಗಾರರು ಅಳಲು ತೊಟ್ಟುಕೊಳ್ಳುತ್ತಿದ್ದಾರೆ ಕಣ್ಣೀರು ಸುರಿಸುವಂತ ಪರಿಸ್ಥಿತಿ ಇವತ್ತು ಆಗಿದೆ ಯಾಕಂತಂದ್ರೆ ಈ ಒಣದ್ರಾಕ್ಷಿಯ ಬೆಲೆ 200 ರೂಪಾಯಿದಿಂದ ಅದು 100 ರೂಪಾಯಿಗೆ ಬಂದಿದೆ ಅರ್ಧ 100 ರೂಪಾಯಿಗೆ ಬಂದಿದೆ ಇದು ಕಾಸ್ಟ್ ಆಫ್ ಪ್ರೊಡಕ್ಷನ್ ಸಹಿತ ಆಗೋದಿಲ್ಲ ದ್ರಾಕ್ಷಿ ನಾವು ಬೆಳೆದು ಮನುಕ ಮಾಡಲಿಕ್ಕೆ ನಮಗೆ ಖರ್ಚು ಬರ್ತದೆ 150 ರೂಪಾಯಿ ಈಗ 50 ರೂಪಾಯಿ ಕೈಯಿಂದ ರೈತರು ಹಾಕಿ ಮಾರಾಟ ಮಾಡಿದ್ರೆ ಉಪಜೀವನ ಹೆಂಗೆ ಮಾಡೋದು ಮುಂದೆ ಬೆಳೆಸೋದು ಹೆಂಗೆ ಬ್ಯಾಂಕ್ ಸಾಲ ಮುಟ್ಟಿಸೋದು ಹೆಂಗೆ ಪ್ರತಿಯೊಬ್ಬ ದ್ರಾಕ್ಷಿ ಬೆಳೆಗಾರ ಇವತ್ತು ದ್ರಾಕ್ಷಿ ಕಲ್ಟಿವೇಷನ್ ಮಾಡಲಿಕ್ಕೆ ಸಾಲ ಮಾಡಬೇಕು ಕ್ರಾಪ್ ಲೋನ್ ಮಾಡಬೇಕು ಶೆಡ್ ಹಾಕಲಿಕ್ಕೆ ಸಾಲ ಮಾಡಬೇಕು ಮುಂದೆ ಸ್ಟೋರೇಜ್ನಲ್ಲಿ ಇತ್ತಾಗಲೂ ಸಾಲ 4 ಪ್ರಕಾರದ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ರಾಯಲ್ಪಾಡು ಗ್ರಾಮದ ಜನರಿಗೆ ವಾಟರ್ ಫಿಲ್ಟರ್ ನೀರು ಬಂದು ಮುಟ್ಟಲ್ಲ ಕಳೆದ 15 ವರ್ಷದಿಂದ ಕೆರೆ ನೀರನ್ನೇ ಕುಡಿದು ಆರಾಮಾಗಿದ್ದಾರೆ ರಾಯಲ್ಪಾಡು ಎಂಡಗುಟ್ಟಪಲ್ಲಿ ಎಂಡ್ರಕಾಯಿಲಗೂ ಕೂಡ ಗ್ರಾಮದ ಜನರಿಗೆ ಈ ಕೆರೆ ನೀರೇ ಆಧಾರವಾಗಿದೆ ಸುತ್ತಮುತ್ತ ಇರೋ ಬೆಟ್ಟಗುಡ್ಡಗಳ ಮೂಲಕ ಈ ಕೆರೆಗೆ ನೀರು ಹರಿದು ಬರುತ್ತೆ ಇದರಲ್ಲಿ ಔಷಧಿಯುಕ್ತ ಗುಣಗಳಿದೆ ಅಂತ ಇಲ್ಲಿನ ಜನ ನಂಬಿದ್ದಾರೆ 15 ವರ್ಷಗಳಿಂದ ಈ ಕೆರೆ ನೀರು ಕುಡಿತಾ ಇದ್ರು ಕೂಡ ಯಾವೊಂದು ಸಮಸ್ಯೆಯೂ ಆಗಿಲ್ಲ ಇದು ಬೆಟ್ಟೆಲ್ಲ ಅದರ ಮೇಲಿನಿಂದ ನೀರೆಲ್ಲ ಬತ್ತವಂತ ಈ ಕಡೆ ಅಲ್ಲಿಗಳು ಈ ಅಲ್ಲಿಯವರು ಈ ರಾಯಲ್ಪಾಡವರು ಎಲ್ಲ ಕುಡಿತಾರೆ ನೀರು ಈ ನಾವು ಹುಟ್ಟಕ್ಕೆ ಮೊದಲಿನಿಂದನೂ ಕುಡಿದು ಇವಾಗನೂ ಕುಡಿತಾ ಇದ್ದಾರೆ ಏನಂದರೆ ಮಂಡಿ ನೋವು ಸೊಂಟೆ ನೋವು ಹೊಟ್ಟೆ ನೋವು ಬರಲ್ಲ ಚೆನ್ನಾಗಿರ್ತದೆ ಅಂತ ನಾವು ಕುಡಿತೀವಿ ನಾವೇ ನಮ್ಮಪ್ಪ ಫಿಲ್ಟರ್ ನೀರು ಕುಡಿಯೋದ್ರೆ ಮೊಣಕಾಲು ನಾವು ಕೈಕಾಲು ಎಲ್ಲ ನಾವು ಬರ್ತೀವಿ ಇದು ಕುಡಿಯೋದ್ರೆ ಏನು ಪ್ರಾಬ್ಲಮ್ ತೊಂದರೆ ಆಗೋದಿಲ್ಲ ಸರ್ ಯಾರಲ್ಲ ನಾನೇ ಇದು ಮಾಡಿದ್ದೀನಿ ಚೆಕ್ ಮಾಡಿದ್ದೀನಿ ನನಗೆ ಫಿಲ್ಟರ್ ನೀರು ಒಂದು ವಾರದಿಂದ ಫಿಲ್ಟರ್ ನೀರು ಕುಡಿದೆ ಈ ಕೈಕಾಲು ನೋವು ಮೊಣಕಾಲು ನೋವು ಬಂತು ಇದು ಬಂದು ಕುಡಿದಾಗಿಂದ ಏನು ಪ್ರಾಬ್ಲಮ್ ಇಲ್ಲ ಸರ್ ಪೈಕಾರ ಸರ್ ಇದು ಜೈ ಚಾಮರಾಜ ನೋಡಿಯವರು ಮೈಸೂರು ಮಹಾರಾಜ ಅವ್ರದ್ದು ಇಷ್ಟು ಇದೆ ಸರ್ ಅವ್ರು ತಗೊಂಡು ಹೋಗ್ತಾ ಇದ್ದಾರೆ ಈ ಕೆರೆಯಿಂದ ನೀರು ಹಾಂ ಸಿಹಿ ನೀರು ಸ್ವೀಟ್ ನೀರು ಈ ಬೆಟ್ಟ ಗುಡ್ಡಗಳಿಂದ ಬರುತ್ತೆ ಸರ್ ಇಲ್ಲಿ ಇದೆ ಬೆಂಗಳೂರಿನಲ್ಲಿ ಬೈಕ್ ಕ್ರೇಜ್ನಂತೆ ಸೈಕಲ್ ಕ್ರೇಜ್ ಕೂಡ ಜಾಸ್ತಿನೇ ಶೋಕಿಗಾಗಿ ದುಬಾರಿ ಸೈಕಲ್ ಖರೀದಿಸೋ ಸೈಕಲ್ ಪ್ರಿಯರಿದ್ದಾರೆ ಇಂತಹ ಸೈಕಲ್ಗಳನ್ನೇ ಟಾರ್ಗೆಟ್ ಮಾಡ್ತಾ ಇದ್ದವ ಈಗ ಅಂಧರಾಗಿದ್ದಾನೆ ಪೇಪರ್ ಹಾಗೂ ಹಾಲಿನ ಪ್ಯಾಕೆಟ್ ಹಾಕುವ ನೆಪದಲ್ಲಿ ದುಬಾರಿ ಸೈಕಲ್ಗಳನ್ನು ಕಳ್ಳತನ ಮಾಡ್ತಾ ಇದ್ದ ಶೇಖರ್ ಎಂಬಾತನನ್ನ ಮಲ್ಲೇಶ್ವರಂ ಪೊಲೀಸರು ಬಂಧಿಸಿದ್ದಾರೆ 40-70 ಸಾವಿರದ ಸೈಕಲ್ಗಳನ್ನು 5-10 ಸಾವಿರಕ್ಕೆ ಮಾರಾಟ ಮಾಡ್ತಾ ಇದ್ದ ಸುಮಾರು 20ಕ್ಕೂ ಅಧಿಕ ಸೈಕಲ್ಗಳನ್ನು ಕದ್ದಿದ್ದ ಈತನ ಕೈಚಳಕ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ ಸದ್ಯ ಸೈಕಲ್ ಕಳ್ಳ ಪೊಲೀಸರ ವಶದಲ್ಲಿದ್ದಾನೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ತಾಲೂಕಿನ ಮುರುಗಮಲ್ಲ ಗ್ರಾಮದಲ್ಲಿ ಗಾಂಜಾ ಗಿಡಗಳನ್ನು ಬೆಳೆದಿದ್ದ ಮಹಿಳೆಯನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಮನೆ ಕಾಂಪೌಂಡ್ನ ಒಳಗೆ 5 ಗಾಂಜಾ ಗಿಡಗಳನ್ನು ಬೆಳೆದಿದ್ದ ಪ್ರಮೀಳಮ್ಮ ಅನ್ನೂರನ್ನ
ಎಎಸ್ಪಿ ಕುಶಲ್ ಚೌಕ್ಸೆ ನೇತೃತ್ವದ ತಂಡ ದಾಳಿ ಮಾಡಿ ವಶಕ್ಕೆ ಪಡೆದಿದೆ. ಪ್ರಕರಣ ದಾಖಲಿಸಿಕೊಂಡು ಹೆಚ್ಚಿನ ತನಿಖೆ ಮಾಡಲಾಗ್ತಾ ಇದೆ. ಕೋಲಾರ ಜಿಲ್ಲೆಯ ಕೆಜಿಎಫ್ ತಾಲೂಕಿನ ಕರಡಗೂರು ಶಾಲೆಯಲ್ಲಿ ಕ್ಲಸ್ಟರ್ ಸಂಪನ್ಮೂಲ ಅಧಿಕಾರಿ ಕೊಠಡಿಯ ಕಸ ಗುಡಿಸೋದಕ್ಕೆ ಶಾಲಾ ವಿದ್ಯಾರ್ಥಿಗಳನ್ನು ಬಳಕೆ ಮಾಡಿಕೊಳ್ಳಲಾಗ್ತಾ ಇದೆ. ಶಿಕ್ಷಣ ಇಲಾಖೆಯ ಕ್ಲಸ್ಟರ್ ಸಂಪನ್ಮೂಲ ಅಧಿಕಾರಿ ರೂಪಾ ಅವರಿಗೆ ಸೇರಿದ ಕಚೇರಿ ಇದು. ವಿದ್ಯಾರ್ಥಿಗಳು ಕಸ ಗುಡಿಸುವಾಗ ಹಣ್ಣು ತಿನ್ನುತ್ತಾ ಇದ್ದ ಅಧಿಕಾರಿ ರೂಪಾ ಅವರ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿತ್ತು. ಅಧಿಕಾರಿಯ ನಡೆಗೆ ಜನಾಕ್ರೋಶ ವ್ಯಕ್ತವಾಗಿದೆ. ಬೆಂಗಳೂರಿನ ಮಾಗಡಿ ರಸ್ತೆಯ ಚಿಕ್ಕಗೊಲ್ಲರಹಟ್ಟಿಯಲ್ಲಿ ಡೆಡ್ಡಿ ಸ್ಪಾಟ್ ಆಗಿ ಪರಿಣಮಿಸಿದೆ. ಇಲ್ಲಿ ನಡೀತಾರೋ ಕಾಮಗಾರಿಯಿಂದ ಮೇಲಿಂದ ಮೇಲೆ ಹೆಣಗಳು ಬೀಳ್ತಾ ಇವೆ. ಗಂಡನ ಕಣ್ಣೆದುರೆ ಪತ್ನಿ ಪ್ರಾಣ ಬಿಟ್ಟಿದ್ದಾಳೆ. ಶರಣಪ್ಪ ಅನ್ನೋರು ಪತ್ನಿ ಜೊತೆ ಸ್ಕೂಟರ್ನಲ್ಲಿ ಹೋಗ್ತಿದ್ದಾಗ ಸ್ಕಿಡ್ ಆಗಿ ಬಿದ್ದಿದ್ದಾರೆ. ಈ ವೇಳೆ ಹಿಂದಿನಿಂದ ಬಂದಂತಹ ಶಾಲೆಯ ಬಸ್ ಮಹಿಳೆಯ ಮೇಲೆ ಹರಿದಿದೆ. 58 ವರ್ಷದ ಸುಮಂಗಲ ಸ್ಥಳದಲ್ಲೇ ಸಾವನ್ನಪ್ಪಿದ್ದು ಪತ್ನಿ ಶವದ ಎದುರು ಗಂಡ ಗೋಳಾಡಿದ್ದಾರೆ. ಬೆಂಗಳೂರಿನಲ್ಲಿ ಬಿಎಂಟಿಸಿಗೆ ಇದೀಗ ಮತ್ತೊಂದು ಬಲೆಯಾಗಿದೆ. ಬೈಕ್ನಲ್ಲಿ ಹೋಗ್ತಾ ಇದ್ದ ವ್ಯಕ್ತಿ ನಿಂತಿದ್ದ ಕಾರ್ಗೆ ಡಿಕ್ಕಿ ಹೊಡೆದು ಬಿದ್ದಿದ್ದಾರೆ. ಈ ವೇಳೆ ಹಿಂದಿನಿಂದ ಬಂದ ಬಿಎಂಟಿಸಿ ಬಸ್ ವ್ಯಕ್ತಿಯ ಮೇಲೆ ಹರಿದಿದೆ. ಬೆಂಗಳೂರು ಹೊಸೂರು ಹೆದ್ದಾರಿಯ ವೀರಸದ್ರ ಬಳಿ ಸರಣಿ ಅಪಘಾತ ನಡೆದಿದೆ. ಲಾರಿ ಕ್ರೇನ್ ಹಾಗೆ ಬೈಕ್ ಡಿಕ್ಕಿಯಾದ ಪರಿಣಾಮ ಬೈಕ್ ಸವಾರ ಸಾವನ್ನಪ್ಪಿದ್ದಾನೆ. ಬೆಂಗಳೂರಿನ ಪದ್ಮನಾಭನಗರದಲ್ಲಿ ವೃದ್ಧೆಗೆ ಮರಳು ಮಾಡಿ 3.5 ಕೋಟಿ ಹಣ ಎಗರಿಸಿದ ಖತರ್ನಾಕ ಗ್ಯಾಂಗ್ ಅಂಧರಾಗಿದೆ. ಇತ್ತೀಚೆಗಷ್ಟೇ ವೃದ್ಧೆ ಶಾಂತಾರ ಪತಿ ತೀರ್ಕೊಂಡಿದ್ದು. ಇದನ್ನೇ ಬಂಡವಾಳ ಮಾಡಿಕೊಂಡಂತಹ ಕದೀಮರು ನಿಮ್ಮ ಮನೆಯಲ್ಲಿ ದೋಷ ಇದೆ, ಇದನ್ನು ಮಾರಾಟ ಮಾಡಿಬಿಡಿ ಅಂತ ಮನೆಯನ್ನ ಸೇಲ್ ಮಾಡಿಸಿದ್ರು. ಮನೆ ಮಾರಾಟದಿಂದ ಬಂದ ಹಣವನ್ನೆಲ್ಲ ತಮ್ಮ ಖಾತೆಗೆ ವರ್ಗಾಯಿಸಿಕೊಂಡಿದ್ದ ನಾಲ್ವರು ಆರೋಪಿಗಳು ಎಸ್ಕೇಪ್ ಆಗಿದ್ರು. ವೃದ್ಧೆ ಶಾಂತ ಬ್ಯಾಂಕ್ಗೆ ಹೋಗಿ ತಮ್ಮ ಅಕೌಂಟ್ ಚೆಕ್ ಮಾಡಿದಾಗ ಮೋಸ ಹೋಗಿರೋದು ಗೊತ್ತಾಗಿದೆ. ತನಿಖೆಗಿಳಿದ ಪೊಲೀಸರು ನಾಲ್ವರನ್ನ ಬಂಧಿಸಿದ್ದಾರೆ. ಕೋಲಾರದ ಆರ್ಟಿಒ ಕಚೇರಿಯಲ್ಲಿ ಬೀದಿ ನಾಯಿಗಳದ್ದೇ ದರ್ಬಾರ್. ಕಚೇರಿ ಒಳಗಡೆ ಕಾಲಿಟ್ಟರೆ ನಾಯಿಗಳೇ ಸ್ವಾಗತ ಕೋರುತ್ತೆ. ಕೋಲಾರದ ಆರ್ಟಿಒ ಕಚೇರಿಯಲ್ಲಿ ನಾಯಿಗಳಿಗೆ ಏನು ಕೊರತೆ ಇಲ್ಲ. ಎಲ್ಲೆಂದರಲ್ಲಿ ನಾಯಿಗಳು ಮಲಗಿರ್ತವೆ. ಇಲ್ಲಿಗೆ ಬರೋ ಜನ ಭಯದಲ್ಲೇ ಓಡಾಡುವಂತಹ ಪರಿಸ್ಥಿತಿ ಇದೆ. ನಟ ಗಣೇಶ್